Oyo, değere gundana illor ile. İrvede raşi. Sahike. Nam çapli poğurt itindirdim. Ufasa çapli apana da ಗುಬ್ಬೆ ನಿಂಗೆ ಅದಕ್ಕೆ ಗಡ್ಡಿ ಅನ್ನೋದು ಕಣೆ, ನಿಂಗೆ ಗೊತ್ತಾಗಲ್ಲ. ನಿಂಗೆ ಲಾಭ ಚಪ್ಲಿ ಇರುವೆ ತಿಂದಿದ್ದು ಗೊತ್ತಾ? ಅಯ್ಯೋ, ಅದಕ್ಕೆ ಹೇಳಿದ್ದೆ, ನಿಮ್ ಚಪ್ಲಿ ಹಾಳಾಗಿದಲ್ಲ, ನಿಮ್ಮ ಅಪ್ಪನ ಹತ್ರ ಇನ್ನೊಂದ್ ಜೊತೆ ಕೊಡ್ಸಕ್ ಹೇಳು. ಚಪ್ಲಿ ಹಾಳಾಗಿದ್ ನೋಡಿದ್ರೆ ಮತ್ತೊಂದ್ ಜೊತೆ ಕೊಡಿಸ್ತಾರಪ್ಪ. ಗುಂಡಿನ ಚಪ್ಲಿ ಚೆನ್ನಾಗದೆ ಅವನಿಗೆ ಎಲ್ಲಿ ಕೊಡಿಸ್ತಾರೆ? ಹೊಸ ಚಪ್ಲಿ ಚೆನ್ನಾಗದೆ ಅದನ್ನೇ ಇಟ್ಕ ಸಾಕು ಅಂತಾರೆ. ಹಿಂಗೆ ಹೇಳ್ತಿದ್ದೀನಿ ಮತ್ತೆ ನನ್ ಮೇಲೆ ಸಿಟ್ ಮಾಡ್ತೀಯ? ಮಾತ್ರ ಹೌದಲ್ಲ, ನಿಜವಾಗ್ಲೂ ನಿಜ ಅಣ್ಣನೇ ಹೌದಾ? ಪಟಾಕಿಯನ್ನ ಅಪ್ಪ ಕೊಡ್ಸಿದ್ರು ಕೊಡ್ಸ್ಬೋದು, ಈಗ ಬೇಕಾದ್ರೆ ಮಾವು ಮನಸ್ಸು ಮಾಡಿ ದುಡ್ಡು ಕೊಟ್ರು ಹೋಗಷ್ಟೊತ್ತಿಗೆ ತೀರ್ಥಳ್ಳಿ ತಗೊಂಡೆ ಹೋಗ್ಬೋದು. ಆದ್ರೂ ನೋಡು ನೋಡು, ಆದ್ರೂ ಬುದ್ಧಿವಂತಿಕೆ ನೋಡು, ಅದಕ್ಕೂ ಹೋಗಿ ಹೋಗಿ ದಡ್ಡಿ ಅಂತೀಯ ನೀನು. ದಡ್ಡಿನ ಮತ್ತೆ ತರ, ಮಾವು ಕೊಡ್ಸಿದ್ರೆ ಅದು ಅಪ್ಪ ಕೊಡ್ಸ್ದಂಗೆ ಆಗ್ತದಾನೆ? ನೀ ಹೇಳು, ನಿಂಗೂ ಒಂದ್ ಜೊತೆ ಕೊಡ್ಸಕ್ ಹೇಳು, ನಿನ್ನ ಅತ್ತಿಗೂ ಒಂದ್ ಜೊತೆ ಕೊಡ್ಸಕ್ ಹೇಳಿ ನೋಡ ನಿನ್ನ ಅಪ್ಪನ ಹತ್ರ ಇವತ್ತ. ಹೂನೆ ರೆಡಿಯಾಗ ಆತ ಅಂದ್ರೆ ಏನ್ ಹೊಲ್ಡಕ್ಕೆ ಗಳಿಗೆ ಕೇಳಿಸ್ಬೇಕಾ? ಹೊರ್ಟ್ ಬಾ, ಇಲ್ಲಿ ನಿನ್ನೆ ಕಾಯ್ತಿರೋದು ಹುಡುಗರೆಲ್ಲ ಮೆಟ್ ಹಾಕಿ ನಿಂತಾಗಿದೆ. ನಾನು ಇಲ್ಲಿ ಕೇಳ್ಕೊ ನಿಂತೀನಿ, ಹಂಗಾರ ಬಿಟ್ಟು ಬರೋಣ ಅಂತ ಹೇಳಿ ನಿಂದಿನ್ನು ಸೌಸೆ ಆಗ್ಲಪ್ಪ. ಏನ್ ಮದುವೆ ಮನೆಗೆ ಹೋಗಾರ ಹಂಗ ಮಾಡ್ತಿದ್ದೀಯ? ಬೇಗ ಬಾ ನೀನ, ಮತ್ತೊಲ್ಲಿ ನಿಂತ್ಕೊಂಡೆ ಅಂತ ಕೇಳ್ತಿದ್ದೀಯ? ನಾ ಒಂದು ಬರೋದೆ ಅಂತಕ್ಕೆ ಅಲ್ಲ, ಮತ್ ಹೊಸ ಊಟ ಕೇಳ್ತಿರಲ್ಲ ಮರ, ನಾ ಒಂದು ಬರೋದೆ ಅಂತಕ್ಕೆ ಅಂತ ಹೇಳಿ. ಪಟಾಕೆ ಇಲ್ಲಿ ಜೂಬಾ ಮಗ್ನ ಜೊ ನರ್ಗಿ ಹಿಡಿಯ, ನರ್ಗಿನೇ ಕೂರಲ್ಲ ಮರ, ಎಂತ ಆಗ್ಯದೇನ? ಅಪ್ಪ ನೀವು ಹೋತಿರ ನರ್ಗಿ ಹಿಡಿಯಕ್ಕೆ, ನಾನು ಹೋಗ್ಬೇಕಾ? ಏ ನಾ ಏನ್ ನಿನ್ ನಮಗ್ ಸೀರೆ ಉಡ್ಸಕ್ಕಿರೋದಂತ ಮಾಡಿಯೇನ? ಹೋಗ್ ನರ್ಗಿ ಹಿಡಿ ಹೋಗ. ನಾ ಇಲ್ದಿದ್ದಾಗ ಇವ್ರೆ ನರ್ಗಿ ಹಿಡಿತಾರೆ, ಈ ಹೇಳದ್ ನೋಡಿದ್ರೆ. ಎಂತ ಎಂತ ಹೇಳ್ತಿದೀಯ ಪಟಾಕಿ? ಅದ ಎಂತ ಇಲ್ಲ ಎಂತ ಇಲ್ಲ, ಬಂದೆ ಅಮ್ಮ ಬಂದೆ. ಅಲ್ಲ ಸೀತ ಇನ್ನು ಸೀರೆ ನರ್ಗಿ ಹಿಡ್ಕೊಂಡದ್ರೊಳಗೆ ಇದ್ದೀಯಲ್ಲ, ಹೊಳ್ಳದೆಷ್ಟೊತ್ತಿಗೆ? ಗಂಟೆ ನೋಡ್ಕೊಂಡಿಯ? ಕಮ್ಮಲ್ಡಿಲ್ ಬಸ್ ಸಿಕ್ಕೋ ಕಷ್ಟ. ಮಾತ್ರ ಈಗಲೇ ಹೇಳಿದೆ, ಕಮ್ಮಲ್ಡಿ ತನಕ ಮಾತ್ರ ಬಿಡೋದು, ಮತ್ತೆ ಅಚ್ಚಿಗ್ ತೀರ್ಥಳ್ಳಿ ತನಕ ಬಿಡಿ ಅಂದ್ರೆ ನಾ ಬಿಡಲ್ಲ ಮಾತ್ರ. ಹ್ಞೂ ಆಗ್ಲಿ ಮರತಿ, ಆಡ್ ಬೈ ಹಾಕಲ್ಲ, ಕಮ್ಮಳ್ಳಿ ತನಕ ಬಿಡ್ತೀನಿ. ಕಮ್ಮಳ್ಳಿಯಿಂದ ನೀವೆಲ್ಲರೂ ವಿಮಾನದಲ್ಲೇ ಹೋಗಿ ಆತಾ? ಹಾ ನೀ ನಮ್ಮನ್ ಕರ್ಕೊಂಡು ಹೋತೀಯ ಮತ್ತೆಂತಾರ? ಅವಾಗ ಇಲ್ಲಿ ಗ್ಯಾನ್ ಇರ್ತದ ಅತ್ತೆ ಮಾವ ಇಲ್ಲಿ ಓದಿಸಿದ್ರು ಮಾಡಿದ್ರು ಅಂತ ಹೇಳಿ? ಬಂದ್ವಲ್ಲ ಎಲ್ಲರ್ಗಿ ಎಲ್ಲೋ ಬಿಟ್ಟಿಯ ಪಟಾಕೆ. ತಡೆ ತಡೆ, ಹೋ ಇಲ್ಲಡಿ ಒಳಗೆ ಸೇರ, ಇದೊಂದು ಹಿಡಿಯ, ಇದನ್ನ ಸೇರಿಸ್ಕೆ, ಇದು ಮತ್ತೆ ಆಚೆಗಲ್ಲದೆ ನಡೋದು ಅದನ್ನು ಸೇರಿಸ್ಕೆ, ನಾ ಅದೇ ನೋಡ್ತೀನಿ ಐದಾರು ನರ್ಗಿ ಬಂದಿದ್ವಲ್ಲ ಎಲ್ಲಿ ಹೋದು ಅಂತ. ಹಾಂ ಹಾಂ ಹಾಂ, ಸಾಕು ಹಂಗೆ ಇಡ್ಕ, ಹಂಗೆ ಇಡ್ಕ, ಗಟ್ಟಿ ಇಡ್ಕ. ಹಾಂ ಬಿಡ್ಲ, ಈಗ ಬಿಡ 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 ಪಟಾಕೆ, ಸೀರೆ ಗರ ಕಾಣ್ತಾ ಇದೆಯಾನ? ಅವತ್ತು ಮತ್ತೊಂದು ಉಡೋಣ ಅಂತ ಹೋದೆ, ಅದು ಈರನ್ನೇ ಮಾಡಿರಲ್ಲ ಮರ, ಹಂಗಾಗಿ ಇದನ್ನ ಉಟ್ಟೆ. ಘನ ಕಾಣ್ತದ ಪಟಾಕೆ? ಅಯ್ಯೋ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬರ್ತಾರೆ ಕಣ, ಚಂದ ಕಾಣ್ತಾ ಇದೆಯಮ್ಮ.
ಚಂದ ಕಾಣಲ್ಲ ಅಂತ ಹೇಳಿದ್ರೆ ನಿಮಗೆ ಬಿಚ್ಚಿ ಬೇರೆ ಹೊಡೆಷ್ಟು ಟೈಮ್ ಅದೆಯಾ? ಸುಮ್ಮನೆ ಕೇಳಿದ, ಆದ್ರೆ ಚಂದನೇ ಕಾಣ್ತಾ ಇದೆ, ಚಂದನೇ ಕಾಣ್ತದೆ, ಸಾಕಮ್ಮ ಈಗ ಬೈತಾರೆ. ಅಲ್ಲ ಸೀತಾ, ಅದು ಯಾನೊಮ್ಮೆ ಸೌರ್ಸದ ಮಾರತಿ, ಎಂತ ಇವತ್ತಿಗೆ ಹೊಳ್ಳಲ್ಲನೆ? ಹೊಳ್ನಲ್ಲ ಮಾರ್ರ, ಹೇಳ್ತಿದ್ದೀನಿ ಒಳಗೆ ಬಲ್ಲಿ ಅಂತ ಹೇಳಿ ಇಲ್ಲೇ ನಿಂತಿನಿಂದೇ ಇದ್ದೀರಿ. ಅಪ್ಪನ ಮನೆ ಕಡೆ ಹೋಗೋದು ಅಂದ್ರೆ ನೋಡು, ಸೀರೆ ಗನ್ಗನ ಅವೆಲ್ಲ ಬೈಲಿಗೆ ಬರ್ತವೆ. ಇಲ್ಲ ನನ್ನ ಬಳಗಕ್ಕೆ ಹೋಗೋದು ಅಂದ್ರೆ ಯಾತಕಾರ ಬ್ಯಾಡ್ದಿದ್ದು ನನ್ನ ಸೀರೆ ಉಟ್ಕೊ ಬತ್ತೀಯ. ಇದನ್ ಬೇರೆ ಚೆನ್ನಾಗಿ ಅದಿಯ ಇಲ್ಲ ಅಂತ ಕೇಳ್ತಿದ್ದೆ ಪಟಾಕಿ ಹತ್ರ. ಅಲ್ಲ ಅಲ್ಲ, ಬಂಗಾರ ಮನೇಲಿ ಇಲ್ದಿದ್ರೆ ಇಲ್ಲ ಇಲ್ಲ ಅಂತಿದ್ದೆ. ಅದನ್ನ ಅದೊಂದು ಸರ ಯಾವ್ದಾರು ಹಾಕಿ ಬರ್ದ? ಮರ ಸರ ಎಲ್ಲ ಹಾಕಿಂಡು ಹೋಗಕ್ಕೆ ನಾನೇನು ಮದುವೆ ಮನೆಗೆ ಹೋಗ್ತಿದ್ದೀನ? ಸಾಕು, ಈಗ ನಂಗೆ ಬೇಕಾದಷ್ಟು ನಾನು ಹಾಕಿಂಡಿನಿ. ನೀವು ಎಂತ ದುಡ್ಡು ಕೊಡೋದಾರು ಕೊಡಿ ಮರ. ಅಲ್ಲ ನೀ ಹಂಗ ಮಾತಾಡ್ತೀಯಲ್ಲ ಸೀತಾ, ದುಡ್ಡು ಎಂತ ಎಷ್ಟು ಬೇಕೀಗ? ದುಡ್ಡು ಎಷ್ಟು ಬೇಕು ಮಾರುತಿ? ಎಲ್ಲಿಗೂ ಹೊರಟ್ರು ನಿಮಗೆ ದುಡ್ಡೆಲ್ಲ ಹೊಂದ್ಸದೆ ಸಮ ಆತದ ನಂಗೆ. ಇನ್ನು ಮನೆ ಬೇಸಾಯ ಗೀಸಾಯ ಎಲ್ಲ ಮಾಡ್ಸದೆ ಅಂತ ಎಂತ ಮಾಡೋದೆ ಅಂತ. ಆದ್ರೆ ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತ, ಒಂದೈದು ಸಾವಿರ ರೂಪಾಯಿ ಕೊಟ್ಟಕ್ಕೂ ನಿಮ್ಮ ತೋಟದ ಬೇಸಾಯ ಇಡೀ ವರ್ಷದ ಉತ್ಪತ್ತಿ ಎಲ್ಲ ಹೋಗ್ಬಿಡ್ತದ? ಅಲ್ಲ ನೀ ಮಾತಾಡ್ತೀಯಲ್ಲ, ಓದಿದ ಸ್ಕೂಲಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ಓದ್ ಕೆಲಸದಲ್ಲಿ ಇರ್ಬೇಕೆ. ನೌಕರಿಲಿ ಸಂಬಳ ತಗೊಂಡವರೆಲ್ಲ ದುಡ್ಡು ಕೊಡ್ತಾರೆ, ಅದಾರು ಸಮನೆ ಅಂತ ಕೊಡ್ಬೇಕು ನೋಡೋಣ. ಹೇಳ ಯಾಕೆ ನಾ ಇಲ್ಲಿ ಮಾಡ್ತಾ ಇರೋದು ನೌಕರಿ ಅಲ್ಲ? ನೀರ ಕೆಲಸ ಮಾಡ್ತೀನಿ, ನೀವು ಸಂಬಳ ಕೊಡಲ್ಲ ಅಷ್ಟೇಯಾ? ಆ ಶಾಲೆ ಹಂಗ್ ಕಲ್ಸಿದ್ಕೆ ನಾ ನಿಮ್ ಮಕ್ಳಿಗೆ ಕಲ್ಸೆ, ನಿಮ್ ಮಕ್ಳು ಇಷ್ಟು ಬುದ್ಧಿವಂತರಾಗಿದ್ದು ಹೇಳ್ಕಿತಿರ್ತೀರಿ ಹೋದಲ್ಲೆಲ್ಲ? ಹೋಗ್ಲಿ ಮಾರ, ನಡೀರಿ ಈಗ ದುಡ್ಡು ತಗೊಬಲ್ಲಿ. ಮಾತಾಡ್ತಾ ಕೂತ್ರೆ ಮಾತಿಗೆ ಮಾತು ಬೆಳೆದ್ ಮತ್ತೆ ಅದೇ ಒಂದು ಇದಾಗ್ತದೆ. ನೀವು ಹೋಗಿ ಮಾರ, ಎಷ್ಟು ಕೊಡ್ತೀರಾ ಕೊಡಿ, ಬೇಗ ಹೋಗಿ. ನೀವು ಯಾವಾಗ ನೋಡಿದ್ರು ಇವ್ರ ಖರ್ಚೆ ಸಮಾತ. ಅಮ್ಮ ಈಗ ಎಂತ ಮಾಡ್ತೀಯಾ ಅಪ್ಪಷ್ಟು ದುಡ್ಡು ಕೊಡದೆ ಇದ್ರೆ? ನನ್ನ ಹತ್ರನೂ ಜಾಸ್ತಿ ಇಲ್ಲ, 300-400 ರೂಪಾಯಿ ಇರ್ಬೇಕಲ್ಲ. ತಗೊಂಡೋಗು, ಅದನ್ನು ತಗೊಂಡೋಗು, ಇನ್ನೊಂದ್ಸತಿ ನಂಗೆ ಕೊಡ್ಬೋದು. ಅಯ್ಯೋ ಪಟಾಕಿ ಏನ ಸುಮ್ಮನಿರ ಮರಯ್ಯ, ಹಂಗೆ ಮಾವು ಇಲ್ಲಿ ಕೊಡದೆ ಇದ್ರೆ ನಾ ಅಪ್ಪನ ಹತ್ರ ಹೇಳ್ತೀನಿ, ಅಪ್ಪ ಕೊಡ್ತಾರೆ. ಅತ್ತೆ ನೀವು ಬಲ್ರಿ, ಹೋಗೋಣ. ಇಲ್ಲ ಇಲ್ಲ ಪಟಾಕಿ, ಕೇಳಿದ್ದಷ್ಟೇ. ನಿನ್ನ ಅಪ್ಪನ ನಂಬ್ಕೊಂಡು ಯಾರು ಕೊಡ್ತಾರೆ ಈಗ? ನಾನು ತಗೊಂಡೀನಿ ನೋಡಣ, ಎಷ್ಟು ಕೊಡ್ತಾರೋ ಅಷ್ಟು ಕೊಡಲಿ. ಅಲ್ಲ ಈ ಗಂಡಸು ನೋಡಿ, ಎಲ್ಲರ ಮನೇಲೂ ಹಿಂಗೆಯೋ ನಮ್ಮ ಮನೇಲಿ ಮಾತ್ರ ಹಿಂಗೆ ನಂಗಂತೂ ಗೊತ್ತಿಲ್ಲ. ಹೆಂಗಸ್ರಿಗೆ ದುಡ್ಡು ಕೊಡೋದಂದ್ರೆ ಆಗಲ್ಲ, ಕೆಲಸ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹೇಳ್ತಾರೆ. ಅವ್ರು ಹೇಳಿದಾಲೆ ಸುಧ್ರ, ನೌಕರಿಲಿದ್ದ ಮಾತ್ರ ಕೊಡ್ಬೇಕಂತೆ, ನಾ ನೌಕರಿಲಿಲ್ಲಂತೆ. ಹಂಗೆ ನಾ ಈಗ ಮನೇಲಿ ಮಾಡೋದು ನೌಕರಿ ಅಲ್ಲ ಅದ. ಹೋಗ್ಲಿ ಬಿಡಿ, ಅದು ನಾ ಓದಿದ್ದ ಹೈಸ್ಕೂಲಿಂದು ವಜ್ರ ಮಹೋತ್ಸವ ಅಂತೆ, ಅದು ಅವಾಗ ಡಾಕ್ಟರ್ TMAPI ಸ್ಕೂಲ ಅಂತ ನಾವು ಹೋಗೋಕ್ಕೆಲ್ಲ ಹೇಳ್ತಿದ್ರು. ಈಗೆಂತ ಹೆಸರು ಬೇರೆ ಆಗಿರ್ಬೇಕು. ಎಂತ ವರ್ಷ 30 ಬಂತು, ನಾನು ಅಲ್ಲಿ ಓದಿ ಬಿಟ್ಟು ಈಗ 30 ವರ್ಷದ ಮೇಲೆ ಹೋಗ್ತಾ ಇದ್ದೀನಿ. ಒಂಥರ ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ನೀವು ಯಾರು ಸುಮಾರು ಜನ ಇರ್ಬೋದು ಹೈಸ್ಕೂಲಲ್ಲಿ ಓದ್ದರು, ಬಲ್ಲಿ ಆಯ್ತಾ? ನೀವು ಬಲ್ಲಿ, ಬಹಳ ಜೋರದಿಯಂತೆ. ವಜ್ರ ಮಹೋತ್ಸವ ಅಂದ್ರೆ ಏನು ಸುಮ್ಮನೆ ಏನು, ಆಲಮನೆ ಗೀಲೆಮನೆ ಎಲ್ಲ ಅದಿಯಂತಪ್ಪ. ನೋಡೋಣ ಬಲ್ಲಿ ಆಯ್ತಾ? ಬಸ್ಸಿಗೆ ಟೈಮ್ ಆಯ್ತು, ಹೋತೀನಿ. ಇವರೇನು ಎಲ್ಲೆಲ್ಲಿ ಕದ್ದಿಟ್ಟಾರೇನೋ ಅದನ್ನೆಲ್ಲ ಹುಡುಕಿ ತೋರ್ಬೇಕಲ್ಲ, ಇನ್ನು ಎಷ್ಟೊತ್ತಾಗ್ತದ ಬರೋದು? ಹ್ಞೂ ನೀ ನಡಿ ನಡಿ ಮಾರತಿ, ಪುರಾಣ ಮಾಡ್ಬೋದು ಕಡಿಕೆ. ಎಷ್ಟು ದುಡ್ಡು ಕೊಡ್ತೀರಿ ಅಪ್ಪ? ಎಷ್ಟ ನಾನು ತಿಳಿದಷ್ಟು ಕೊಡ್ತೀನಿ, ನಿಂಗೆ ಅಂತಕ್ಕ ಪಾರ್ಪತಿ. ನಡಿಯ ನಡಿಯ ನೀನಾ.